ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದ್ರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ ಕಲಾಕ್ಷೇತ್ರದಲ್ಲೂ ಅಷ್ಟೇ ನಾವು ಹೋಗ್ಬೇಕಾರೆ ಆರೂವರೆಗೆ ನಾಟಕ ಅಂದ್ರೆ ಆರು ಕಾಲಕ್ಕೆ ಬಂದವ್ರೆ ಎಷ್ಟೋ ಸತಿ ಎಲ್ಲರಿಗೂ ಗೊತ್ತಿರೋ ವಿಷಯ ಆರೂವರೆಗೆ ನಾಟಕ ಆರು ಕಾಲಕ್ಕೆ ಬಂದ್ರೆ ಇಳಿತಾ ಇದ್ದಂಗೆ ಕಾರವಂತರ ಕ್ಯಾಂಟೀನ್ ಮುಂದೆ ಪ್ಯಾಂಟು ಶರ್ಟು ಎಲ್ಲ ತೆಗೆದು ಚೇಂಜ್ ಮಾಡಿ ಅಲ್ಲಿಂದ ಹಾಕೊಂಡು ಆತೋ ಬಂದದ್ದು ಅಂತ ಹೋಗಿ ಸೀನ್ ಮುಂದೆ ನಿಂತ್ಕೊಳ್ಳೋದು ಅಂದರೆ ಮೂಡಿ ಹ್ಯಾಸ್ ಕ್ರಿಯೇಟೆಡ್ ಫ್ರಮ್ ದ ಕಾರ್ ಇಟ್ಸ್ ನಾವು ಅಂದ್ಕೋತೀವಿ ಏ ಕೇರ್ಲೆಸ್ ಮಾಡವ್ರೆ ಇಲ್ಲ ಅವ್ರ ಮೂಡು ಡೈಲಾಗು ಈ ಕ್ಯಾರೆಕ್ಟ್ರಿಗೆ ಈ ಕ್ಯಾರೆಕ್ಟ್ರೊಳಗೆ ಇನ್ವಾಲ್ವ್ ಆಗಿದ್ದಾಗ ಕಾರಿಂದಾನೇ ಆಗಿರ್ತದೆ ಆ ಸಿನಿಮಾ ಬಿಟ್ಟು ಇಲ್ಲಿಗೆ ಬರೋಷ್ಟರಲ್ಲಿ ಅವ್ರ ಮೂಡಿಗೆ ರೆಡಿಯಾಗಿರ್ತಾರೆ ಇಲ್ಲಿ ಕಾಸ್ಟ್ಯೂಮ್ ಅಷ್ಟೇ ಹಾಕೋಬೇಕು ನಾವು ಅನ್ಕೋತೀವಿ ಏನೂ ಇಲ್ಲ ಸ್ಟೇಜ್ ಮೇಲೆ ಬಂದ ತಕ್ಷಣ ಮಾತಾಡ್ತಾರೆ ಅಂತ ಹೋಮ್ವರ್ಕ್ ಇಲ್ಲದೆ ಅವರೆಲ್ಲ ಮುಂದುವರಿಲಿಲ್ಲ ಅದು ನೋಡ್ಕೊಂಡು ಯಾರೂ ಕೊಬ್ಬು ಮಾಡಬೇಕಾಗಿಲ್ಲ ನಾನು ಹಂಗೆ ಮಾಡ್ತೀನಿ ಅಂತ ನೀವು ಈ ಪಾತ್ರದೊಳಗೆ ಬರಬೇಕು ಅಂದರೆ ಈ ಮೂಡೊಳಗೆ ಬರಬೇಕು ಅಂದರೆ ಅದಕ್ಕೆ ಟೈಮ್ ಬೇಕು ಆ ಟೈಮ್ ಅಲ್ಲೇ ತೊಗೊಂಡಿದ್ದಾರೆ ಅದಕ್ಕೆ ಶಂಕರ್ನಾಗ್ ಟೈಮ್ ವೇಸ್ಟ್ ಮಾಡಿಲ್ಲ ನಾನು ಹೇಳೋದು ನೀವು ಭಾಳ ವರ್ಷ ಬದುಕಬೇಕಾಗಿಲ್ಲ ಅಪರಂ ಸ್ವಲ್ಪ ದಿನ ಬದುಕಿದ್ರೆ ಸಾಕು ದೊಡ್ಡ ದೊಡ್ಡ ಕೆಲಸ ಮಾಡ್ಬೋದು ನಮ್ಮ ಭಾರತ ದೇಶದಲ್ಲಿ ಎರಡು ಗ್ರೇಟ್ ವಿಷಯ ನನಗೆ ಗೊತ್ತಿರೋದನ್ನ ದೊಡ್ಡ ದೊಡ್ಡವ್ರನ್ನ ಕಂಪೇರ್ ಮಾಡಿ ಮಾತಾಡಿ ಅಂತ ಮಾತಾಡಬೇಡಿ ಅಂತ ಹೇಳ್ಬೇಡಿ ನನ್ನ ಇಷ್ಟ ಅದು ನನ್ನ ನಾನು ಕಂಪೇರ್ ಮಾಡೋದು ಶಂಕರಾಚಾರ್ಯರಿಂದ ಶಂಕರಾಚಾರ್ಯದಿಂದ ಶಂಕರ್ನಾಗ್ವರೆಗೂ ಕಮ್ಮಿ ದಿನ ಬದುಕಿರೋ ಬದು ಮಾಡಿರೋ ಕೆಲಸ ಭಾಳ ದೊಡ್ಡದು ಎಷ್ಟು ದಿವಸ ಬದುಕಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸ್ವಲ್ಪ ದಿನ ಬದುಕಿದ್ರು ಜಾಸ್ತಿ ಕೆಲಸ ಮಾಡಿದ್ರು ಹಾಂ ಶಂಕರ್ನಾಗ್ ಎಷ್ಟು ದಿವಸ ಬದುಕಿದ್ರು ಬಟ್ ಎಂತೆಂಥ ಕೆಲಸ ಮಾಡಿದ್ರು ಬಹುಶಃ ಅವರವ್ರ ಕೆಲಸ ಮುಗಿದ್ಮೇಲೆ ಅವ್ರು ಹೋಗಲೇಬೇಕು ನಮ್ಗೆ ಆ ಮಹಾನ್ ವ್ಯಕ್ತಿಯಿಂದ ವಿದಾಯ ಸಿಕ್ಬಿಟ್ಟೈತೆ ನಮಗೆ ಅಂತ ಅವ್ರಿಗೆಲ್ಲ ವಿದಾಯ ಸಿಕ್ಕಿದ್ದು ಅವರಿದ್ದಾರೆ ನಮಗೆ ವಿದಾಯ ಸಿಕ್ಬಿಡ್ತು ಅವ್ರಿಗೆ ಅಷ್ಟೇ ಈಸ್ ದೇರ್ ಇವತ್ತು ನೋಡಿ ನೀವು ನಾವು ಮಿಮಿಕ್ರಿ ಮಾಡ್ಬೇಕಾದ್ರೆ ಮಾತಾಡಬೇಕಾದ್ರೆ ರಾಜ್ಕುಮಾರ್ ಚಪ್ಪಾಳೆ ಹೊಡೆದಂಗೆ ಹೊಡಿತಾರೆ ಶಂಕರ್ನಾಗೆ ಹೆಸರು ಹೇಳಿದ ತಕ್ಷಣ ಏನು ಮಾಡ್ಬಿಟ್ಟವ್ರೆ ಏನು 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 ಮಾಡ್ಬಿಟ್ಟವ್ರೆ ಅಂತ ಕೇಳಿ ಏನು ಮಾಡ್ಬಿಟ್ಟವ್ರೆ ಏನು ಕಡದ ಗುಡ್ಡೆ ಹಾಕ್ಬಿಟ್ಟವ್ರೆ ಯಾರಿಗಾರ ಕೇಳಿ ನೀ ಅವ್ರು ಶಂಕರ್ನಾಗ ಏನು ಮಾಡವ್ರೆ ಏನೋ ನಾವು ಶಂಕರ್ನಾಗ ಫ್ಯಾನು ಅಷ್ಟೇ ಏನು ಏನು ಮಾಡವ್ರೆ ಗೊತ್ತಿಲ್ಲ ಬಟ್ ನಾವು ಫ್ಯಾನು ಪಾಪ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಯಾಕೆ ಅಂದರೆ ಒಳಗಡೆ ಫೀಡಾಗಿದೆ ಅವ್ರಿ ಅವ್ರು ಅವ್ರು ಅವ್ರ ಆಟೋ ರಿಕ್ಷಾದು ಒಂದು ರೋಲ್ ಮಾಡಿದ್ದು ಆಮೇಲೆ ಎಲ್ಲೂ ಏನೂ ತಪ್ಪು ಮಾಡಿದೆ ಉಳ್ಕೊಂಡ್ರಲ್ಲ ಅದೇ ಒಂದು ದೊಡ್ಡ ವಿಷಯ ಸಿನಿಮಾ ಇಂಡಸ್ಟ್ರಿ ಓಕೆ ಎಲ್ಲರಿಗೂ ಗೊತ್ತು ಅವ್ರು ಸಾಯಂಕಾಲ ಬ ಗುಂಡಾಕಿದ್ರು ಅವತ್ತು ಹೋಗುವಾಗ್ಲೂ ಹೋಗುವಾಗಲೂ ಕೂಡ ಅಂತ ಅದೆಲ್ಲ ಯಾರು ಕೇರೆ ಮಾಡಲ್ಲ ಅವ್ರೇನು ಅದನ್ನೇನು ಮುಚ್ಚಿಟ್ಟಿಲ್ವಲ್ಲ ಏನರೂ ನಾನು ಗುಂಡು ನಾನು ನಾನು ನಾನ್ವೆಜ್ ತಿನ್ನೋಲ್ಲೋ ಏನು ಎಲ್ಲ ಮಾಡ್ತಿದ್ರು ಬಟ್ ಹೋಗ್ಬೇಕಾಗಿತ್ತು ಹೋದರು ಬಟ್ ಎಲ್ಲರ ಜೊತೆ ಇದ್ದು ಹೋದರು ಅಲ್ಲಿ ಆ್ಯಕ್ಸಿಡೆಂಟ್ ಆಗಿರೋದು ಶಂಕರ್ನ ದೇಹಕ್ಕಷ್ಟೇ ಶಂಕರ್ನಾಗ್ ಯಾವತ್ತೂ ಆ್ಯಕ್ಸಿಡೆಂಟ್ ಆಗಿಲ್ಲ ಅವ್ರು ಆಕ್ಸಿಡೆಂಟ್ ಸಿನಿಮಾ ಮಾಡಿದಾಗಿಂದ ಉಳ್ಕೊಂಡ್ಬಿಟ್ರೆ ಈಸ್ ಇಸ್ ದೇರ್ ಯಾಕೆ ಅಂದರೆ ಇವತ್ತು ನೋಡಿ ಅವತ್ತು ಅವ್ರು ಮಾಡಿದ ಪ್ಲಾನ್ ಇವತ್ತು ಮಾಡೋಕ್ಕಾಗಿಲ್ಲ ನಂದಿ ಹಿಲ್ಸ್ ವಿಷಯ ಯಾರು ಮಾಡ್ತಾರಂತೆ ಹಾಂ ಅವ್ರು ಅವ್ರು ಪ್ಲ್ಯಾನ್ ಮಾಡಿದ್ದು ಮಾಡಿ ಮಾಡಿ ಆಗೋಗ್ತಿತ್ತು ನೀವು ಬೇರೆ ದೇಶಕ್ಕೆ ಹೋಗಿ ನಾನು ನಿಮಗೆ ಶಂಕರನಾಗ್ ವಿಷಯನ ಭಾಳ ನೆನೆಸ್ಕೊಂಡಿದ್ದು ಒಂದು ಕಡೆ ಅದೆಲ್ಲಿ ಅಂದರೆ ಲಂಡನ್ಗೆ ಹೋದಾಗ ಲಂಡನ್ಗೆ ಹೋದಾಗ ಶೇಕ್ಸ್ಪಿಯರ್ದು ಮನೆ ಹೋಗಿದ್ದೆ ನಂತರ ಇದೆ ಅದು ಫೋಟೋಸೆಲ್ಲ ಶೇಕ್ಸ್ಪಿಯರ್ ಮನೆಯಲ್ಲಿ ಹೋಗಿದ್ದೆ ಅವರು ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಮನೆ ಅಂದರೆ ಇವಾಗ ಅಲ್ಲಿ ಅಡುಗೆ ನಡೀತಾ ಇದೆಯೇನೋ ಆ ಆ ಮೊಟ್ಟೆ ಎಲ್ಲ ಅಲ್ಲೆಲ್ಲ ಇಟ್ಟಿದ್ದಾರೆ ಅವಲೆ ಇನ್ನೇನು ಹಚ್ಚೋಂಗಿದೆ ಆಮೇಲೆ ಅವ್ರ ಮನೆ ಒರಿಜಿನಲ್ ಮನೆ ಆ ಇಡೀ ಟೌನನ್ನು ನೀವು ಮ್ಯೂಸಿಯಂ ಮನೆ ಇಡೀ ಟೌನ್ ಅದಾದಮೇಲೆ ಬೇರೆ ಡೆಕೊರೇಷನ್ಗೋಸ್ಕರ ಟೂರಿಸ್ಟ್ಗೋಸ್ಕರ ಟೌನ್ನ ದೊಡ್ಡದು ಮಾಡವ್ರು ಆ ಹಳೆ ಟೌನ್ನ ಹಂಗೆ ಇಟ್ಟಿದ್ದಾರೆ ಅಲ್ಲಿ ನೀವು ಕಾರು ಹೋಗಂಗಿಲ್ಲ ಕಾರಲ್ಲಿ ನಿಲ್ಲಿಸ್ಬಿಟ್ಟು ಬರಬೇಕು ನೋಡೋಕ್ಕೆ ಅವ್ರದ್ದು ಬ್ಯಾಕ್ ಯಾರ್ಡು ಅವ್ರು ಏನು ಮಾಡೋ ಅವ್ರ ಬೆಡ್ಡು ಶೇಕ್ಸ್ಪಿಯರ್ ಮಲಗಿರೋ ಬೆಡ್ ಹೆಂಗಿದೆ ಅಂದರೆ ನೀವು ಇವತ್ತೂ ಆ ಕಾಟ್ ಯಾರು ಯಾರೂ ಅಡ್ವಾನ್ಸಾಗಿ ಮಾಡಿಲ್ಲ ಅದಕ್ಕೆ ಹೇಳೋದು ಹೋಗಿ ನೋಡಿಕೊಂಡು ನಾವು ಅಲ್ಲಿ ಕುಡ್ಕೊಂಡು ತಿನ್ಕೊಂಡು ಬರೋದಲ್ಲ ಸರ್ ಹಿಂಗಿಂದ ಇದು ನಾವು ಹಿಂಗೆ ಮಲ್ಕೊಂಡಿರ್ತಾರಲ್ಲ ಕೆಳಗಡೆ ಹೇಳಿದ್ರೆ ಇನ್ನೊಂದು ಕಾಟು ಬರುತ್ತೆ ರೀ ನಾವು ಕೆಳಗಡೆ ಹೇಳಿದ್ರೆ ಇವಾಗ ಒಂದು ಡ್ರಾ ಮಾಡಿದ್ದೀವಲ್ಲ ದಿಂಬು ಗಿಂಬು ಎಲ್ಲ ಇಡೋಕ್ಕೆ ಆ ಥರದ್ರಲ್ಲಿ ಫುಲ್ ಕಾಟು ಯಾವಾಗ ಶೇಕ್ಸ್ಪಿಯರ್ ಇದ್ದಾಗ ಇವಾಗಿದೆಯಾ ಕಾಟು ಹಿಂಗೆ ಕಾಟ್ ಕೆಳಗಡೆ ಹಿಂಗೆ ಹೇಳಿದ್ರೆ ಇನ್ನೊಂದು ಕಾಟು ಶೇಕ್ಸಿ ಮಲಗ್ತಾ ಅಲ್ಲಿ ಆ ಶೇಕ್ಸ್ಪಿಯರ್ದ ಅಡುಗೆ ಮನೆ ಕೆಲವುದೆಲ್ಲ ಹೊಡೆದೋಗಿದ್ದನ್ನೆಲ್ಲ ಅಲ್ಲಿ ಪುಸ್ಲಾಯಿಸಿ ಸರಿ ಮಾಡಿದ್ದಾರೆ ಅದೇ ಥರ ಇಡೋಕ್ಕಾಗಲ್ಲ ಅವ್ರದ್ದು ಅದೇ ಮೆಟ್ಲು ಅವ್ರು ಯಾವ ಮೆಟ್ಲ ಮೇಲೆ ಹತ್ತಿದ್ರು ಅದೇ ಮೆಟ್ಲು ಹತ್ತಕ್ಕೆ ನಮ್ಗೆ ಬಿಡ್ತಾರೆ ಅವ್ರು ಯಾವ ಮನೆ ಒಳಗಿದ್ರು ಆ ಮನೆ ಒಳಗೆ ಹೋಗಿ ಅಡುಗೆ ಮನೆಯಿಂದ ಹಿಡಿದು ಡೋಂಟ್ ಟಚ್ ಅಂತ ಎಲ್ಲೂ ಬರೋದಿಲ್ಲ ನಮ್ಮಲ್ಲಿ ಏನಾದರೂ ಒಂದು ತೋರಿಸಿದ್ರೆ ಡೋಂಟ್ ಗೋ ಡೋಂಟ್ ಟಚ್ ಆದ್ರೂ ಎಲ್ಲ ಹೊಡೆದಾಗಿರ್ತದೆ ಅವ್ರು ಏನಿಲ್ಲ ನೀವು ಮುಟ್ ನೋಡಿ ಇದು ಶೆಕ್ಷ ಇವರು ಟೇಬಲ್ ಇವ್ರು ಕೂತ್ಕೊಳ್ತಾಯಿದ್ರು ಟೇಬಲ್ ಅವ್ರು ಇರೋದು ಮುಟ್ ನೋಡಿ ಶೇಕ್ಸ್ಪಿಯರ್ದು ಫುಲ್ ಎಲ್ಲ ನೋಡ್ತಾ ಇದ್ದಂಗೆನೆ ನೀವು ಅಲ್ಲಿ ಹೋಗಿ ಬಂದರೆ ನೀವು ನೀವು ಶೇಕ್ಸ್ಪಿಯರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾರೆ ಇದು ಶೇಕ್ಸ್ಪಿಯರ್ದು ಬೆಡ್ರೂಮು ಇಲ್ಲಿ ಅವರು ಬುಕ್ಸ್ ಬರೀತಾ ಇದ್ದಿದ್ದು ಅಂತ ಹೇಳೋರು ಇದ್ದಾರಲ್ಲ ಅವರು ಶೇಕ್ಸ್ಪಿಯರ್ ಕಾಲದ್ದು ಡ್ರೆಸ್ ಹಾಕೊಂಡಿರ್ತಾರೆ ಆ ಇಲ್ಲಿಂದ ಹಿಂಗೆ ನಾವು ಚಿಕ್ಕ ಮಕ್ಕಳಿಗೆ ಇಲ್ಲಿ ಕಟ್ಟಿವಲ್ಲ ಮುಂಚೆ ಇರೋದು ಆ ಥರದ್ದು ಕಟ್ಕೊಂಡು ನೀವು ಅದು ನೋಡಿ ಬೇಕಾರೆ ಎಲ್ಲರೂ ಅಂತ ಆಮೇಲೆ ಮುಂದ್ಗಡೆ ಈ ಅಡುಗೆ ಮಾಡುವಾಗ ಕಟ್ತೀವಲ್ಲ ಆ ಥರದ್ದು ಕಟ್ಟಿ ಒಂದು ಫ್ರಾಕ್ ಹಾಕ್ಕೊಂಡು ಅದೊನ್ಯೋ ಬಟ್ ಇಸ್ ಮೂವಿಂಗ್ ಈ ವಾಸ್ ಸಿಟ್ಟಿಂಗ್ ಇಯರ್ ಏನೋ ಆ ಕಾಲದವ್ರು ಈ ಅಮ್ಮ ಅನ್ನೋ ಥರ ಮಾತಾಡ್ತಾಯಿದ್ರು ನಾನೂರೈವತ್ತು ವರ್ಷದ್ದು ವಸ್ತುನಲ್ಲಿ ಇಟ್ಕೊಂಡವ್ರಲ್ರಿ ಫಸ್ಟ್ ಫ್ಲೋರ್ ಮರದಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗ್ತೀವಿ ನಾವು ಮರದ ಮೇಲೆ ಒಂದೂ ಬೇರೆ ಸಿಮೆಂಟ್ ಗಿಮೆಂಟ್ ಏನಿಲ್ಲ ವುಡನ್ ಹೌಸ್ ಅಲ್ಲಿಂದ ಇತ್ಲು ಅಲ್ಲಿಂದ ಅವ್ರ ಅಡುಗೆ ಮನೆ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ನೋಡ್ಬೋದು ಬನ್ನಿ ಅನ್ನೋ ದೊಡ್ಡಸ್ತಿಗೆ ಹೇಳ್ತಿಲ್ಲ ಕುವೆಂಪು ಇದೆ ಸರ್ ತೀರ್ಥಹಳ್ಳಿ ಹತ್ರ ಅವ್ರ ಮನೆಗಳು ಉಳಿಸ್ಕೊಂಡಿದ್ದೀವ ನಮ್ಮ ಹತ್ರ ಉಳಿಸ್ಕೊಂಡಿದ್ದೀವ ನಮ್ಮ ಹತ್ರ ನೀವು ಅವ್ರ ಊರಿಗೇನೆ ಕಂಪ್ಲೀಟು ನೀವು ಬೇಲಿ ಹಾಕ್ಬಿಟ್ಟು ನೀವು ಒಂದು ಐದು ಮುನ್ನೂರು ರೂಪಾಯಿ ಟಿಕೆಟ್ ಇದ್ದರು ಕರ್ನಾಟಕ ಜನ ಹೋಗಿ ನೆಡಿರು ನೀವು ಕರ್ನಾಟಕ ಜನಕ್ಕೆ ಕೇಳಬೇಡಿ ಜನ ಹೋಗ್ತಾರೆ ನೋಡ್ತಾರೆ ಕುವೆಂಪು ಬಗ್ಗೆ ಇವತ್ತು ಮರ್ಯಾದೆ ಇದೆ ರೆಸ್ಪೆಕ್ಟ್ ಇದೆ ಎಲ್ಲ ಇದೆ ಅವರು ಹಾಡುಗಳು ಕೇಳ್ತಾರೆ ಅವ್ರ ಮಾತುಗಳು ಕೇಳ್ತಾರೆ ಅವ್ರು ಬರೆದಿರೋ ಹಾಡುಗಳನ್ನೆಲ್ಲ ಮೆಲ್ಕಾಕ್ತಾರೆ ಎಲ್ಲ ಇದೆ ಬಟ್ ನಾವು ಅದನ್ನು ಉಳಿಸ್ಕೊಳ್ಳೋದು ಯಾವ ಮಟ್ಟಕ್ಕೆ ರೆಸ್ಪೆಕ್ಟ್ ಇರಬೇಕು ಅಂದರೆ ಯಾರಿಗೋ ಹೋಗ್ಬಿಟ್ಟು ನೀವು ಅದೇನೋ ಮಾಡಿ ಅಂದ್ಬಿಟ್ಟು ಒಂದು ಹತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡೋದು ಒಂದು ಕೋಟಿ ಸ್ಯಾಂಕ್ಷನ್ ಮಾಡೋದಲ್ಲ ಎಲ್ಲರೂ ನೋಡಿ ಕುವೆಂಪು ರಸ್ತೆ ಕುವೆಂಪು ಬಿಲ್ಡಿಂಗು ಕುವೆಂಪು ಬಡಾವಣೆ ಒಬ್ಬೊಬ್ರು ಕುವೆಂಪುಗೆ ಒಂದು ಕೋಟಿ ರೂಪಾಯಿ ಕೊಡಬೇಕು ಹೆಸರು ಇಡಬೇಕಾದ್ರೂ ಯಾರು ಇಡಲ್ಲ ಆಮೇಲೆ ಯಾರಿಗೇಳಿ ಹೇಳಿ ಕುವೆಂಪು ಅಂತ ನೀವು ಮನೆ ಹೆಸರು ಇಡ್ತೀನಿ ಹಂಗಾರೆ ಐವತ್ತು ಸಾವಿರ ಕೊಡಬೇಕು ಅಂದರೆ ಬೇಡ ಸರ್ ಇಡಲ್ಲ ಬೇರೆ ಏನಾರು ಇಡ್ತೀನಿ ಗೋವಿಂದ ಹೇಳ್ತೀನಿ ಬಿಡಿ ಅಂತಾರೆ ನಿಮ್ಮ ರೆಸ್ಪೆಕ್ಟ್ ಇದ್ದರೆ ಅವರು ಏನೇನು ಬರೆದ್ರು ಆ ಗ್ರಂಥಗಳನ್ನು ಎಲ್ಲೋ ಉಳಿಸ್ಕೊಂಡಿದ್ದ ಪ್ರಯೋಜನ ಅಲ್ಲ ಅವರು ಉಳಿಸ್ಕೋಬೇಕು ಆ ಮನೇನು ಉಳಿಸ್ಕೋಬೇಕು ಅದನ್ನು ಮುಂದಿನ ಪೀಳಿಗೆಗೆ ಕಾಣೋಂಗೆ ಮಾಡಬೇಕು ಆ ಚಿಂತನೆ ಹೆಂಗೆ ಬಂತು ಈ ಜಾಗದಲ್ಲಿ ಕೂತ್ಕೊಂಡು ಆ ಮರಗಳು ಗಿಡಗಳು ಎಲ್ಲ ಹಂಗೆ ಉಳಿಸಿ ಕೇರ್ಲೆಸ್ ಮಾಡೋದಲ್ಲ ಅವರಲ್ಲಿ ಉಳಿಸಿದ್ದಾರೆ ಆಮೇಲೆ ಅದನ್ನು ಎನ್ಕ್ಯಾಶ್ ಮಾಡಿದ್ದಾರೆ ಅಲ್ಲಿ ಹೋಗಿ ನೀವೊಂದು ಸಣ್ಣ ಪುಸ್ತಕ ತೊಗೊಂಡ್ರೆ ನೀವು ಐದು ಡಾಲರ್ ಕೊಡಬೇಕು ಅಲ್ಲೊಂದು ಮ್ಯೂಸಿಯಮ್ ಇದೆ ಅಲ್ಲಿ ಶೇಕ್ಸ್ಪಿಯರ್ ಅವ್ರು ಬರಿತಾ ಇದ್ದಾರಲ್ಲ ಅದೇ ಥರ ಆ ಪೆನ್ಗಳೆಲ್ಲ ಅಲ್ಲಿರೋ ಪೆನ್ಗಳೆಲ್ಲ ಶೇಕ್ಸ್ಪಿಯರ್ ಬರೀತಾ ಇರ್ತಾರೆ ಆ ಪೆನ್ಗಳೇ ಅದನ್ನೇ ತೊಗೊಬರ್ಬೋದು ನೀವು ಒಂದು ಡಾಲರ್ ಎರಡು ಡಾಲರ್ ಕೊಟ್ಕೊಂಡು ಕೀಚೈನ್ಗಳು ಎಲ್ಲ ಶೇಕ್ಸ್ಪಿಯರ್ ಮೇಲೇ ಪುಸ್ತಕ ಕೀ ಚೈನು ಪೆನ್ನು ಆಮೇಲೆ ಏರ್ಪಿನ್ನು ಟೀ ಶರ್ಟ್ಸು ಎಲ್ಲ ಅದ್ರ ಬಗ್ಗೆ ಎಷ್ಟು ದುಡ್ಡಾಗುತ್ತೆ ಎಸ್ ಆಮೇಲೆ ಒಳಗಡೆ ಹೋಗ್ಬೇಕಾದ್ರೆ ನೀವು ಇಷ್ಟು ಅಂತ ಒಂದು ಡಾಲರ್ದು ತಗೋಬೇಕಲ್ಲಿ ಎಷ್ಟು ದುಡ್ಡು ಬರುತ್ತೆ ಯಾರಪ್ಪ ನಮ್ಮ ಹತ್ರ ದುಡ್ಡಿಲ್ಲ ನೀವು ಆ ಥರದ್ದೊಂದು ಮಾಡಿದ್ರೆ ನಿಜವಾಗ್ಲೂ ಸರ್ಕಾರಕ್ಕೆ ದುಡ್ಡು ಎಕ್ಸ್ಟ್ರಾ ಬರುತ್ತೆ ಹೊರತು ಲಾಸ್ ಏನಾಗಬೇಕಾಗಿಲ್ಲ ಅಂಥದ್ದು ಶೇಕ್ಸ್ಪಿಯರ್ದು ಮಾಡಿಟ್ಟಿದ್ದಾರೆ ನಾವು ಅದನ್ನು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇಲ್ಲ ಅಷ್ಟೆ ಗ್ಲಾಸ್ ಎಕ್ಸಿಮಿಷನ್ ಅಂತ ಒಂದಿದೆ ಗ್ಲಾಸ್ ಎಕ್ಸಿಬಿಷನು ಆಮೇಲೆ ಬಗ್ಗದು ಎಕ್ಸಿಬಿಷನ್ ಉಳದ್ದು ಎಕ್ಸಿಬಿಷನು ಬಾಸ್ಟನ್ನಲ್ಲಿದೆ ನಾನು ಹೋಗಿದ್ದೆ ಇಲ್ಲ ಒಂದು ಇಷ್ಟಿರೋ ಹುಳ ಇದೆಯಲ್ಲ ಅದ್ರದ್ದು ಸ್ಕೆಲಿಟನ್ ಇಟ್ಟಿದ್ದಾರೆ ಅಲ್ಲಿ ಅದಲ್ಲದೆ ನಮ್ಮದು ಜುರಾಸಿಕ್ ಪಾರ್ಕಲ್ಲಿ ತೋರಿಸ್ತೀವಲ್ಲ ಪ್ರಾಣಿ ಅದ್ರದ್ದು ಸ್ಕೆಲೆಟನ್ ಇಟ್ಟಿದೆ ಅಲ್ಲಿವರೆಗೂ ಯಾವ್ಯಾವ ಹುಳ ಹೆಂಗೆ ಹೆಂಗೆ ಏನೇನು ಏನೇನು ಅವಳದ್ದನೇ ಒಂದು ಎಕ್ಸಿಬಿಷನ್ ಆ ಅವಳದ್ದು ಎಷ್ಟು ಹುಳ ಇದೆ ಏನೇನಕ್ಕೆ ಆ ಹುಳ ಇದೆ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಹುಳ ಇದೆ ಅದೆಲ್ಲ ಇಟ್ಟಿದ್ದಾರೆ ನಾವು ಹುಣ್ಣ ಮನೆಯಿಂದ ತೆಗಿಯಕ್ಕೆ ಇನ್ನೂ ಬ್ಯಾಟ್ ಹೊಡಿತಾ ಇದ್ದೀವಿ ಸೊಳ್ಳೆ ಬ್ಯಾಟು ಎಷ್ಟು ಹುಳ ಇದೆ ಹುಳದ್ರಿಂದ ಏನು ಪ್ರಯೋಜನ ಯಾವ ಹುಳ ಇಲ್ಲದೆ ಹೋದ್ರೆ ಏನಾಗುತ್ತೆ ನಾವೆಲ್ಲ ಹುಳ ಡೇಂಜರು ಅಂದ್ಕೊಟ್ರು ಅದ್ರಲ್ಲಿ ಹೋದರೆ ನಮ್ಗೆ ಗೊತ್ತಾಗುತ್ತೆ ಹುಳ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನೀವು ಅದೇನೋ ಎಕ್ಸಿಬಿಷನ್ ಒಂದು ಸತ್ಕೊಂಡು ಬಂದರೆ ಒಂದು ಹುಳನೂ ಸಾಯಿಸೋಲ್ಲ ಆ ಹುಳ ಇಲ್ದೇವರು ನಮ್ಮ ಗಿಡ ಮರ ಏನಿಲ್ಲ ಆಮೇಲೆ ನೀವು ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಈ ಹುಳಗಳೆಲ್ಲ ಸತ್ತೋಗ್ಬಿಡ್ತವೆ ಬರಲ್ಲ ಅಲ್ಲಿ ನೋಡಿ ನಾನು ಕಲ್ತಿದ್ದೇನು ಅಂದರೆ ಈ ಮೊಬೈಲು ದೊಡ್ಡ ಹೇಳ್ತಾರಲ್ಲ ಪಕ್ಷಿಗಳೆಲ್ಲ ಕಾಣ್ತಾ ಇಲ್ಲ ಯಾಕಂದರೆ ಮೊಬೈಲ್ದು ರೇಂಜಿಂದ ಪಕ್ಷಿಗಳು ಹೋಗ್ಬಿಟ್ವೆ ನಾನು ಆಫ್ರಿಕಾಗೆ ಹೋಗಿದ್ದೆ ಕಂಪಾಲ ಅನ್ನೋ ಜಾಗಕ್ಕೆ ಯುಗಾಂಡಾಗೋಗಿದ್ದೆ ಯುಗಾಂಡ ಕಂಪಾಲ ಯುಗಾಂಡಲ್ಲಿ ಏರ್ಪೋರ್ಟ್ ಇದೆ ಏರ್ಪೋರ್ಟಲ್ಲಿ ಒಂದು ಪ್ಲೇನ್ ಪರ್ಮನೆಂಟಾಗಿದೆ ಅಲ್ಲಿ ಆಪ್ರೇಷನ್ ಎಂಟಾಬಿ ನಡೆದಿದ್ದ ಜಾಗ ಅದು ಇದಿ ಅಮೀನ್ ಅಂತ ನಾವು ಅಂದ್ಕೊಂಡಿದ್ದೀವಿ ನೀವು ಕಂಪಾಲಾಗ ಹೋದ್ರೆ ಅಥವಾ ಈ ಈ ಸೈಡ್ ಆಫ್ ಆಫ್ರಿಕಾಗ ಹೋದ್ರೆ ಅವನ ಆ ಥರ ಅಲ್ಲ ಅನ್ಸುತ್ತೆ ಇವಾಗ ನಮಗೆ ಯಾರದೇ ಒಂದು ಸಿಡಿ ಮಾಡಿ ಏನೋ ಮಾಡಿ ಯಾರೋ ಮಾಡಿ ಯಾರನೋ ವಿಲನ್ ಮಾಡಿಬಿಡ್ಬೋದು ಹಂಗಲ್ಲ ಅಲ್ಲಿ ಆಫ್ರಿಕಾದ ಆ ಪಾರ್ಟಿಕಲ್ ಜನಕ್ಕೆ ಶೂಸ್ ಆಗಿ ಕಲಿಸಿದ್ದೆ ಅವನು ಇವತ್ತು ಅವ್ರ ನೆಮ್ಮದಿಯಾಗಿ ಬದುಕ್ತಾವ್ರೆ ಅಂದರೆ ಬಿಕಾಸ್ ಆಫ್ ಇದಿ ಒಂದು ವಿಲನ್ ವರ್ಷನ್ನ ಮಾತ್ರ ಹೈಲೈಟ್ ಮಾಡೋರು ಹೇಳಿದ್ಮೇಲೆ ಮ ಇತ್ತಲು ಬಾತ್ರೂಮ್ ಮಾತ್ರ ತೋರಿಸ್ಬಿಟ್ಟು ಹೇಳಬೇಡಿ ಅಂತ ಅವನು ಆ ಥರ ಎಲ್ಲ ಇತ್ತು ಇಲ್ಲ ಅಂತ ಹೇಳಲ್ಲ ಇರ್ಬೋದೇನೋ ಅದು ಗೊತ್ತಿಲ್ಲ ಬಟ್ ಅವನು ಒಳ್ಳೇದು ಮಾಡಿದ್ದೇನು ಯಾರೂ ಸ್ಲೇವ್ಸ್ ಅಲ್ಲ ಅಂತ ಪ್ರೂವ್ ಅವನು ಅದಕ್ಕೆ ಅವ್ನ ಮೇಲೆ ಕೋಪ ಬಂದಿತ್ತು ವರ್ಲ್ಡ್ದು ಅತ್ಯಂತ ದೊಡ್ಡ ಪ್ರಶಸ್ತಿಗಳು ಯಾವುದೋ ಅವನು ಕೊಡಲಿಲ್ಲ ಅದಕ್ಕೆ ಏನು ಅವನು ವರ್ಲ್ಡ್ಸ್ ಬಿಗ್ಗೆಸ್ಟ್ ಪ್ರಶಸ್ತಿ ಅವನೇ ಹಾಕೊಂಡ ಆಮೇಲೆ ಅವನ ಮಗನಿಗೂ ಒಂದು ಹಾಕಿಸ್ದ ಹೌದು ಸರ್ ನೀವು ಹಂಗೆ ನೋಡಿದ್ರೆ ಇವಾಗ ನೀವು ಯಾರ್ಯಾರನೂ ಬೈಕೊಂತಿರ್ಬೋದು ಇವಾಗ ನಾವು ಹಂಗೆ ನೋಡಿದ್ರೆ ಇಲ್ಲಿ ಲೂಸ್ ಮಾದ ಅಂತ ಹೇಳ್ತೀವಿ ಅವನು ಲೂಸ್ ಮಾದಾನ ಲೂಸ್ ಅವನು ಈಸ್ ಅನ್ ಇಂಟೆಲಿಜೆಂಟ್ ಬಾಯ್ ಸಿನಿಮಾ ಇಂಡಸ್ಟ್ರೀಲಿ ಒನ್ ಆಫ್ ದ ಬೆಸ್ಟು ಅವನು ಸೌಮ್ಯತೆ ಇದೆ ಎಲ್ಲ ಇದೆ ಡೈಲಾಗ್ ಹೇಳ್ತಾನೆ ಮಾತಾಡ್ತಾನೆ ಬಾ ಎಲ್ಲರೂ ಮಾಡ್ತಾರೆ ಈಸ್ ಎಜುಕೇಟೆಡ್ ಪರ್ಸನ್ ಬಟ್ ನಾವು ಪಿಕ್ಚರೈಸ್ ಹೆಂಗೆ ಮಾಡಿದ್ದೀವಿ ಲೂಸ್ ಮಾಡಿದ ಬಾರ ಹತ್ರ ಹೊಳಿ ಫೈಟ್ ಮಾಡೋನು ಯಾರೋ ಪಾಪ ಹಳ್ಳಿಯವ್ರಲ್ಲ ಹಂಗಿರ್ಕತ್ತಾರ ಅಂತ ಅವನು ಲೂಸೆ ಅವನು ಅಲ್ಲ ಈಸ್ ಹೈಲಿ ಕ್ವಾಲಿಫೈಡ್ ಪರ್ಸನ್ ಆ ಥರ ನಿಮಗೆ ಅಲ್ಲೆಲ್ಲ ಒಂದೊಂದು ಒಳ್ಳೆತನ ಇದೆ ಆ ಒಳ್ಳೆತನ ನೋಡಿದ್ರೆ ಇದೆಯಾ ಮೀನು ಎಷ್ಟು ಒಳ್ಳೆಯವನು ಅಂತ ಗೊತ್ತಾಯ್ತು ನನಗೆ ಅಲ್ಲಿ ಹೋದ್ಮೇಲೆ ಆಮೇಲೆ ಅಲ್ಲಿ ಮೊಬೈಲ್ದು ಯಾಕೆ ಹೇಳಿದೆ ಅಂದರೆ ಅಲ್ಲಿ ಎಲ್ಲರ ಹತ್ರ ಮೊಬೈಲ್ ಇದೆ ಕಂಪಾಲದಲ್ಲಿ ಎಲ್ಲರ ಹತ್ರ ಮೊಬೈಲ್ ಇದೆ ಇಲ್ಲಿಗಿಂತ ಜಾಸ್ತಿ ಇದೆ ಕೆಲರು ಕಸ ಗುಡ್ಸೋರೆಲ್ಲ ಮೊಬೈಲ್ ಉಪಯೋಗಿಸ್ತಾರೆ ಎಲ್ಲ ಕರೆಕ್ಟ್ ಆದರೆ ಅಲ್ಲಿ ಒನ್ ರುಪಿ ಕಾಯಿನ್ ಅಷ್ಟಿರೋ ಪಕ್ಷಿ ಕೂಡ ಇದೆ ಒನ್ ರುಪಿ ಕಾಯಿನ್ ಅಷ್ಟೇ ಇದೆ ಒಂದು ಪಕ್ಷಿ ಕಲರ್ ಕಲರ್ ಕಲರ್ದು ಒಂದು ಇಪ್ಪತ್ತೈದು ಕಲರ್ದು ಎಲ್ಲ ಬರ್ರ ಬರ್ತವೆ ಹೋಗ್ತವೆ ಎಲ್ಲ ಗಿಡದ ಮೇಲೂ ಪಕ್ಷಿಗಳವೆ ಹಂಗಾರೆ ಆ ಪಕ್ಷಿಗಳು ಯಾಕೆ ಸಾಯಿಲ್ಲ ಇಲ್ಲಿ ಗುಬ್ಬಿ ಎಲ್ಲ ಸತ್ತೋಗ್ತಾ ಇದ್ವಲ್ಲ ನನ್ನ ಪ್ರಕಾರ ಹೇಳ್ತೀನಿ ನನಗೆ ತಿಳುವಳಿಕೆ ಇರೋರು ಏನಾದ್ರು ಹೇಳಿ ಗುಬ್ಬಿ ಇದು ಮೊಬೈಲ್ ರೇಂಜ್ ಮಾತ್ರ ಅಲ್ಲ ಪ್ರಶ್ನೆ ನಾವು ಉಪಯೋಗ್ಸೋ ಗೊಬ್ಬರ ಇದೆಯಲ್ಲ ಎಲ್ಲ ಇಂಗ್ಲೀಷ್ ಗೊಬ್ಬರಗಳು ಆ ಗೊಬ್ಬರ ಅಂತ ದೇಶದಲ್ಲಿ ಬ್ಯಾಂಡು ಅದನ್ನು ನಾವಿಲ್ಲಿ ಉಪಯೋಗಿಸ್ತೀವಿ ಆ ಗೊಬ್ಬರದಿಂದ ಬರೋ ಅಕ್ಕಿಗಳು ಎಲ್ಲ ಹಳ್ಳಿಯಿಂದ ಬರುವಂಥ ಅಕ್ಕಿ ಬೇಳೆ ಎಲ್ಲ ಬರ್ತದೆ ಅದು ಹಂಪನಲ್ಲೆಲ್ಲ ಹಿಂಗೆ ಚಲ್ತವೆ ಎಲ್ಲ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಹಂಪಿದೆ ಈ ಗೊಬ್ಬಿ ಎಲ್ಲ ತಿನ್ಕೊಂಡು ಸತ್ತೋಗ್ಬಿಡ್ತವೆ ನಾವು ಅದನ್ನು ತೊಳೆದು ತೊಳೆದು ಮೂರು ಸರ್ತಿ ನೀವು ಉಪಯೋಗಿಸಿ ಅಕ್ಕಿ ತೊಳೀರಿ ಅಂತಾರೆ ಯಾಕಂದರೆ ಔಷಧಿ ಹೊಡೆದಿದ್ದೀವಿ ಅಂತ ಆ ಅಕ್ಕಿ ಹಂಗೆ ತಿಂತವಲ್ಲ ಆ ಪಕ್ಷಿಗಳು ಅದನ್ನು ಅಲ್ಲಿ ಎಲ್ಲ ನಿಮಗೆ ಎಲ್ಲ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಡೇಸು ಹಣ್ಣು ಕಲಂಗಡಿ ಹಣ್ಣು ಎಲ್ಲ ಸಿಗ್ತದೆ ಎಲ್ಲ ಹಣ್ಣುಗಳು ಇದೆ ಅಲ್ಲಿ ಯಾಕೆಂದರೆ ಮಳೆ ಬರ್ತದೆ ಇದಕ್ಕಿಂತ ಚಳಿ ಆಯ್ತದೆ ಇದಕ್ಕಿಂತ ಶೆಕೆ ಆಯ್ತದೆ ಕಂಪಾಲದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕಂಪಾಲಾಗ ಹೋಗಿದ್ದೀನಿ ಬಹುಶಃ ಮೊದಲನೇ ಕನ್ನಡಿಗ ನಾನಲ್ಲಿ ಕನ್ನಡದ ಕಾರ್ಯಕ್ರಮ ಕೊಡೋಕ್ಕೆ ಕಂಪಾ ಹೌದು ನಾನು ಬ ಏರ್ಪೋರ್ಟ್ಗೆ ಹೋಗಿ ಹೇಳಿದೆ ಆವಾಗ ಆ ಪ್ಲೇನಲ್ಲಿದೆ ಯಾವ ಪ್ಲೇನು ಇಂಗ್ಲೀಷ್ನ ಅವ್ರು ಪ್ಲೇನ್ನ ಕಿಡ್ನಾಪ್ ಮಾಡಿದ್ದೆ ಈ ದಿ ಮೀನ್ ಅದೇ ಆಪ್ರೇಷನ್ ಎಂಟಾಬಿ ಒಂದು ಪ್ಲೇನ ಇಡೀ ಕಿಡ್ನಾಪ್ ಮಾಡ್ಬಿಟ್ಟು ಅವ್ನ ಏನೇನು ಕೇಳ್ತಾನೆ ಅದೆಲ್ಲ ಸರಿಪಡಿಸ್ಬೇಕು ಇಲ್ಲದೇ ಇಂಗ್ಲೀಷ್ ಅವನ್ನ ಎಲ್ಲರೂ ಸಾಯಿಸ್ಬಿಡ್ತೀನಿ ಅಂತ ಆಮೇಲೆ ಬಿಟ್ಟ ಆ ಪ್ಲೇನ್ ಅದು ಎರಡು ಸಿನಿಮಾ ಬಂದಿತ್ತು ಆಪರೇಷನ್ ಎಂಟಾಬಿ ಆ್ಯಂಡ್ ರೈಸ್ ಅಂಡ್ ಫಾಲ್ ಆಫ್ ಇದಿ ಆಮೀನ್ ಅಂತ ಇಂಗ್ಲೀಷ್ ಸಿನ್ಮಾನೇ ಇದೆ ಆ ಸಿನಿಮಾ ಅದು ಪ್ಲೇನ್ ಅಲ್ಲೇ ಇದೆ ಇವತ್ತು ಅಲ್ಲೇ ಇಟ್ಟಿದ್ದಾರೆ ಮ್ಯೂಸಿಯಂಟ್ ಅದಕ್ಕೆ ನಾನು ಇದು ಶೇಕ್ಸ್ಪಿಯರ್ ಹೇಳಮೇಲೆ ಅದು ಹೇಳ್ತಾ ಇರೋದು ಮಾನ್ಯುಮೆಂಟ್ ತರ ಆ ಅದೇ ಜಾಗದಲ್ಲಿ ಇಟ್ಟಾರೆ ಅಲ್ಲಿ ನಿಲ್ಸಿ ಕಿಡ್ನಾಪ್ ಮಾಡೋದ್ರೆ ಬಾಕಿ ಏರ್ಪೋರ್ಟ್ನಾಗ ಈ ಕಡೆ ದೊಡ್ಡದು ಮಾಡೋರಿ ಮುಟಕ್ಕೆ ಹೋಗಿಲ್ಲ ಅದನ್ನು ಹಿಸ್ಟ್ರಿ ಉಳಿಸ್ಕೊಂಡಿದ್ದಾರೆ ನಮ್ಮ ಹತ್ರ ಹಿಸ್ಟ್ರಿ ಇದೆ ನಾವು ಉಳಿಸ್ಕೊಂಡಿಲ್ಲ ಅವ್ರ ಹತ್ರ ಇಲ್ಲ ಉಳಿಸ್ಕೊಂಡಿದ್ದಾರೆ ನಮ್ದು ಅದೇ ಪ್ರಾಬ್ಲಮ್ ನಮ್ಮ ಹತ್ರ ಜಾಸ್ತಿ ಹಿಸ್ಟ್ರಿ ಇದೆ ಸರಿ ಅಲ್ಲಿ ಓದೆ ಹೋದರೆ ಒಳಗಡೆ ಒಂದು ಹೋಟೆಲ್ಗೆ ಕರ್ಕೊಂಡೋದ್ರು ನನಗೆ ಕಂಪಲ ಜನ ಕನ್ನಡಿಗರು ಅಲ್ಲಿ ಒಂದು ಗಣೇಶ ಎಲ್ಲ ಇದೆ ಅದೆಲ್ಲ ಅವರೇ ಕೊಟ್ಟಿರೋದು ನನಗೆ ಕಂಪಲ ಆಮೇಲೆ ಒಂದು ಕರಿ ಮನುಷ್ಯ ಒಂದು ಕರಿ ಹೆಣ್ಣು ಇದೆ ಇದು ಎಲ್ಲ ಅಬೋನಿ ವುಡ್ಡಲ್ಲಿ ಮಾಡಿರೋದು ಅದೆಲ್ಲ ಆ ಊರಲ್ಲಿ ಕೊಟ್ಟಿದ್ದು ನನಗೆ ಸೊ ಓದೆ ಓದ ತಕ್ಷಣವೇ ನನಗೆ ಅವಾಗ ನಾನು ಸಿಗರೇಟ್ ಸಿಗ್ತಾಯಿದೆ ಕ್ಷಮಿಸಿ ಹೇಳೋದಕ್ಕೆ ಅವಾಗ ಸೇತಾ ಇದ್ದು ಯಾವಾಗಾರು ಸೇತಾ ಇದ್ದೆ ಯಾರು ಸೇತದ ಕಾಣ್ತಾ ಇಲ್ಲ ಹೆಂಗೆ ಸೇದ್ಲಿ ಈ ಸಿಗ್ರೆಟ್ ಸೇದೋ ಚಟ ಬಂದ್ಬಿಟ್ಟು ಅವ್ರಿಗೆ ಏನಾಗುತ್ತೆ ಅವಾಗ ಅವಾಗ ಸೇತಾನೆ ಅವನು ನನಗೇನಿಲ್ಲ ಒಂದು ದಿವ್ಸಕ್ಕೆ ಒಂದು ಸೇದೋಣ ಅಂತ ಆಸೆ ಇತ್ತು ಸೇದ್ಬಿಡೋಣ ಯಾರು ಇಲ್ವಲ್ಲ ಮನೆಯಲ್ಲಂತೂ ಸೇದಲ್ಲ ರೋಡಲ್ಲಂತೂ ಸೇದಲ್ಲ ಇಂಥ ಎಲ್ಲೋ ಹೋಟ್ಲಾದ್ರೆ ಸೇದ್ಬಿಡೋಣ ಅವನು ಸಿಗ್ರೆಟ್ ಬೇಕಲ್ಲ ತಾಣೆ ಸೇದೋಕ್ಕೇನಿಲ್ಲ ಸರಿ ಇರಲಿ ನೋಡೋಣ ಅಮೆರಿಕಾಲ ಹೋದ್ರೆ ಹಂಗೆ ಸೇದೋಕಲ್ಲ ಬೇರೆ ಸಿಗ್ರೆಟ್ ಎಲ್ಲಿ ಸೇತಾರೆ ಆ ಸಿಗ್ರೆಟ್ ಸೇದೋ ಜಾಗನೇ ಬೇರೆ ಇದೆ ಅಲ್ಲೇ ಸೇದಬೇಕು ಅದು ನೀವು ಅಮೇರಿಕಲ್ಲಿ ಹೋಗ್ಬಿಟ್ಟು ನೀವು ಸಿಗರೇಟ್ ಕೇಳಿದ್ರೆ ನಿಮ್ಗೆ ಎಷ್ಟು ವಯಸ್ಸು ಅಂತಾರೆ ನೀವು ಅರವತ್ತು ವರ್ಷ ಆದರೂ ಕೇಳ್ತಾರೆ ಏಜ್ ಎಮ್ ಸಿಕ್ಸ್ಟಿ ಏಜ್ ಪ್ರೂಫ್ ತೋರಿಸು ಅಷ್ಟೇ ಅವ್ರಿಗೆ ಅಷ್ಟೇ ಬುದ್ಧಿ ಅದು ನಮ್ಮರೇ ಇನ್ಮಗೆ ನಲ್ವತ್ತಾಗೈತ್ರಿ ಅಂತಾರೆ ಅವ್ರಿಗೆ ಹಂಗಲ್ಲ ಪ್ರೂಫ್ ಅಂತಾರೆ ಪ್ರೂಫ್ ಕೊಡಬೇಕು ಹೋಗ ಹೋಗಿ ಅನ್ಬಿಟ್ಟು ಲಾಕರಿಂದ ಸಿಗರೇಟ್ ತೆಗೆದುಕೊಡ್ತಾರೆ ಅಲ್ಲಿ ಸಿಗರೇಟ್ ಎಲ್ಲ ಮಾಡ್ತಾವ್ರೆ ಆರಾಮಾಗಿ ನಾನು ನನಗೆ ಪ್ಯಾಂಟ್ ಇಲ್ಲಿಂದ ಪ್ರೋಗ್ರಾಮ್ ಮುಗಿಸ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ದೆ ನಾನು ಪ್ಯಾಂಟು ಎಕ್ಸ್ಟ್ರಾ ತೊಗೊಂಡೋಗಿಲ್ಲ ನನಗೆ ಅರ್ಜೆಂಟ್ ಶು ಅಂದರೆ ಬಾಮುಲಿ ಪ್ಯಾಂಟ್ ಇದೆ ಶೋಗೆ ಹಾಕೋ ಪ್ಯಾಂಟ್ ಒಗಿಬೇಕು ನಾನು ಹೋಟೆಲ್ ದೊಡ್ಡ ರೂಮು ಹೆಂಗೆ ಅಂದರೆ ಒಂದು ಬಿಗ್ ಬಾಸ್ ಮನೆ ಥರ ಇದೆ ನಾನು ಕೊಟ್ಟರೆ ರೂಮ್ ಅಷ್ಟು ದೊಡ್ಡ ರೂಮ್ ಕೊಟ್ಟವ್ರೆ ಎಲ್ಲೊಂದು ದೊಡ್ಡ ಹಾಲು ಅಲ್ಲೊಂದು ದೊಡ್ಡ ಹಾಲು ಎಲ್ಲ ದೊಡ್ಡ ಬೆಡ್ಡು ಮಧ್ಯ ರೌಂಡ್ ಬೆಡ್ಡು ಅದ್ರ ಮೇಲೆ ರೌಂಡ್ ಸೊಳ್ಳೆ ಪರದೆ ಮೈಸೂರು ಮಾರುಮನೆಗೆ ಇದ್ದಂಗಿದೆ ಸರಿ ನನಗೆ ಫೋನ್ ಮಾಡಿದೆ ರಿಸೆಪ್ಷನ್ ಎಸ್ ಐ ವಾಂಟ್ ಟು ವಾಶ್ ಮೈ ಪ್ಯಾಂಟ್ ಓಕೆ ಏನೋ ಪ್ರಾಬ್ಲಮ್ ದ ಲಾಂಡ್ರಿ ಪರ್ಸನ್ ವೆಲ್ಕಮ್ ಅಂತ ಅವ್ರದ್ದು ಭಾ ಥರದ ಬೇರೆ ದ ಲಾಂಡ್ರಿ ಪರ್ಸನ್ ಕಮ್ ಟ ಯು ಡೋಂಟ್ ವರಿ ಐ ತಂದಿಂಗ್ ಬಂದ ಸರ್ ಇವಾಗ ಪ್ಯಾಂಟ್ ವಾಶ್ ಪ್ಯಾಂಟ್ ಇವತ್ತು ಗೆದ್ಯೋ ನಾವು ಪ್ಯಾಂಟ್ ಕೊಟ್ಟೆವು ಐ ವಾಂಟೆಡ್ ಇನ್ ದ ಈವ್ನಿಂಗ್ ಇವಾಗ ಗೆದ್ತಿ ಇನ್ ಟೂ ಅವರ್ಸ್ ಎರಡು ಅವರಲ್ಲಿ ಕೊಡು ಓಕೆ ಎರಡು ಅವರಲ್ಲಿ ಕೊಟ್ಟರೆ ಇನ್ನೇನು ನಾಳೆ ಬೆಳಿಗ್ಗೆ ಶೋ ಇರೋದು ನಾಳೆ ಮಧ್ಯಾಹ್ನ ಸರ್ ಎರಡು ಅವರ್ ಆದಮೇಲೆ ಅವ್ನು ತಂದ ಎಷ್ಟು ಅಂದರೆ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಪ್ಯಾಂಟೇ ಮೂರು ಸಾವಿರ ರೂಪಾಯಿ ಅಯ್ಯೋ ಶಿವನೇ ಅಫ್ಕೋರ್ಸ್ ಪೇ ಮಾಡ್ತಾರೆ ಅವ್ರು ಯಾರೋ ಕನ್ನಡ ಸಂಘದವ್ರು ಪೇ ಮಾಡ್ತಾರೆ ಬಟ್ ನಾನು ಯಾಕೆ ಇಷ್ಟೊಂದು ಕೊಟ್ಟು ನನ್ನ ಪ್ಯಾಂಟೇ ತಗೋಬೋದಾಗಿತ್ತಲ್ಲ ಏನು ಮಾಡಲಿ ಅಂತ ಆಮೇಲೆ ನಾನು ಫೋನ್ ಮಾಡಿ ಹೇಳಿದೆ ಸರ್ ಇಲ್ಲ ಇಲ್ಲ ನೀವೇನು ದುಡ್ಡು ಕೊಡಕ್ಕೆ ಹೋಗ್ಬೇಡಿ ನಂದು ಇಲ್ಲ ಸರ್ ಇಂಡಿಯನ್ ಕರೆನ್ಸಿ ಇಲ್ಲ ನನ್ನ ಹತ್ರ ಯು ಎಸ್ ಡಾಲರ್ಸ್ ಅಷ್ಟೇ ಇರೋದು ಇಲ್ಲ 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 ಅದೇನು ತಲೆ ಕೆಡ್ಸ್ಕೊಂಡು ನಾನು ಬಂದು ಹೇಳ್ತೀನಿ ನೀವು ಇಟ್ಬಿಡಿ ತೊಗೊಳ್ಳಿ ಪ್ಯಾಂಟ್ ತೊಗೊಳ್ಳಿ ಪ್ಯಾಂಟ್ ತೊಗೊಂಡೆ ಥೂತ್ ಯಾಕಾರು ಹಿಂಗೆ ಮಾಡೋದು ಸರಿ ನಾನೇನು ಮಾಡಿದೆ ನನ್ನ ಡಾಲರ್ಸ್ ಇದೆಯಲ್ಲ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಡಾಲರ್ಸ್ ತೊಗೊಂಡು ಸಿಟಿ ಒಳಗೆ ನಡ್ಕೋ ಓಡೋದೆ ಸೇಮ್ ಚಿಕ್ಕಪೇಟೆ ಬಳೆಪೇಟೆ ಇದ್ದಂಗೆ ಇದೆ ನನಗೇನು ಅಂದರೆ ಕಂಪಾಲ ಪ್ಲಗ್ ಬೇಕಾಗಿತ್ತು ಮೊಬೈಲ್ ಚಾರ್ಜ್ ಆಗೋದು ಅಲ್ಲಿದ್ದು ಪ್ಲಗ್ ಬೇರೆ ಅಲ್ವಾ ನಮ್ಮದು ಇಂಡಿಯನ್ ಪ್ಲಗ್ ನಡೆಯಲ್ಲ ಪ್ಲಗ್ ಒಂದು ಪ್ಲಗ್ ಕೊಡಿ ಅನ್ನ ಕೊಟ್ಟ ಮೂರು ಸಾವಿರ ರೂಪಾಯಿ ಅಂದ ಓ ಯಾಕೋ ಸರಿ ಇಲ್ಲ ಅಂದ್ಬಿಟ್ಟು ಅಲ್ಲೇ ಇಡಪ್ಪ ಅಂದ್ಬಿಟ್ಟು ಸೇಟು ಹಾಂ ಸೇಟು ಇದಾನೆ ಅಲ್ಲಿ ಸರಿ ಹೋಗಿ ಟೂ ಟ್ವೆ ಒಂದು ಹಂಡ್ರೆಡ್ ಡಾಲರ್ಸ್ ಏನೋ ಕೊಟ್ಬಿಟ್ಟು ನನಗೆ ಇಲ್ಲಿ ಕಂಪಾಲ ಕಲ ಇದು ಕೊಡಿ ಅಂತಂದೆ ಕರೆನ್ಸಿ ಸರ್ ಇಷ್ಟು ಕೊಟ್ಬಿಟ್ಟ ಸರ್ ನಾನು ಹಿಂಗೆ ಇಟ್ಕೊಂಬಂದೆ ಎಷ್ಟು ಏಳು ಸಾವಿರ ರೂಪಾಯಿನ ಹಿಂಗೆ ಇಟ್ಕೊಂಬಂದೆ ಹಿಂಗೆ ಪುತ್ತಿದ್ದೆ ಬ್ಯಾಂಕ್ ಎಂಥ ಕೊಟ್ಟ ಅವಾಗ ಅರ್ಥ ಆಯಿತು ಅವ್ರು ಏಳು ಸಾವಿರ ರೂಪಾಯಿ ಅಂದರೆ ನಮ್ಗೆ ಎಪ್ಪತ್ತು ರೂಪಾಯಿನ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಅಷ್ಟೇ ಈಗ ದುಡ್ಡು ಕೊಟ್ಬಿಟ್ಟು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಡಾಲರ್ಸ್ ಕೊಟ್ಬಿಟ್ರೆ ನೀವು ಒಂದು ಚಿಕ್ಕ ಗಾಡಿಯಲ್ಲಿ ತೊಗೊಂಡು ಹೋಗ್ಬೇಕು ದುಡ್ಡನ್ನ ಓ ಕಮ್ಮಿ ಫೈ ಫೈವ್ ತೌಸಂಡ್ ರುಪೀಸ್ ನೋಟಿದೆ ಅಲ್ಲಿ ಆ ಫೈವ್ ತೌಸಂಡ್ ರುಪೀಸು ನಮ್ದು ಇಲ್ಲಿ ನೂರೈವತ್ತು ರೂಪಾಯಿನೂ ನೂರಿಪ್ಪತ್ತು ರೂಪಾಯಿ ಆಗುತ್ತೆ ಸರಿ ಆಮೇಲೆ ಬಂದು ಈ ಅಂದ್ಬಿಟ್ಟು ಎಲ್ಲರಿಗೂ ಪ್ಯಾಂಟ್ ವಾಶ್ ಮಾಡಿ ದುಡ್ಡೆಲ್ಲ ಕೊಟ್ಟೆ ಸಿರೆಡ್ ಸೆದ್ಬೇಕು ಅಂದ್ಕೊಂಡಿದ್ದನಲ್ಲ ಸರ್ ಕೆಟ್ಟ ಮಾತು ಹೇಳ್ತಿಲ್ಲ ಒಂದು ಕರ್ರಿಗೆ ಒಂದು ಹುಡುಗಿ ಬಂದು ಇಷ್ಟು ಫ್ರಾಕ್ ಹಾಕ್ಕೊಂಡು ನಮ್ಮಲ್ಲಾದರೆ ಯಾರು ಹಂಗೆ ಕೆಟ್ಟ ಕೆಟ್ಟ ಭಾವನೆಗಳನ್ನು ನೋಡ್ತಾರೆ ರೂಮ್ ಒಳಗೆ ಬಂದು ಫುಲ್ ರೂಮ್ ಕ್ಲೀನ್ ಮಾಡ್ತಾರೆ ಅವರ ಯು ಸರ್ ಆಮ್ ಕ್ಲೀನಿಂಗ್ ಇಸ್ ನೋ ಪ್ರಾಬ್ಲಮ್ ನೋ ಯು ಕ್ಯಾನ್ ಸ್ಲೀಪ್ ಆಗಿ ಎಪ್ಪ ಹೋಗಬೇಕು ಆ ತೋಸನ್ ದೊಡ್ಡ ಕ್ಲೀನಿಂಗ್ ಎವ್ರಿಥಿಂಗ್ ಅಂತ ಮುದ್ದಾ ಕಿಟ್ 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 ಅದು ಬೊಂಬೆ ಇದ್ದಂಗೆ ಓಡಾಡ್ಕೊಂಡು ಎಲ್ಲ ಕ್ಲೀನ್ ಮಾಡೋದು And Kerat Kerapana Mutu. Madam, what do you want, sir? You tell me, you tell me, you tell me. You tell me, sir, what you want? One matkar theatre. And they, I want to smoke. Where can I smoke? This is the place on the torso. Not that I'll teep a milish to the ashtray. Nan was one. Not rather the ashtray. None okay, thank you, thank you. You can smoke. It. You can smoke anywhere, no problem, no problem, no problem at all. But if you don't mind, what happened? Give me one. <laughs> ಆಮೇಲೆ ಕಂಪಾಲದಲ್ಲಿ ಪ್ರೋಗ್ರಾಮ್ಗೆ ಹೋದೆ ಕ್ಯಾಂಪ್ ಫೈರ್ ಹಾಕ್ಬಿಟ್ಟಿದ್ರು ಅವತ್ತು ಸಾಯಂಕಾಲ ನಾಳೆ ಪ್ರೋಗ್ರಾಮು ಇವತ್ತೇ ಜನ ಸೇರಿಬಿಟ್ಟವ್ರೆ ನಾಳೆ ಪ್ರೋಗ್ರಾಮ್ ಮಾಡೋಣ ಸರ್ ಇವತ್ತೆಲ್ಲರೂ ಊಟ ಮಾಡೋಣ ಅಂತ ಕಂಪಾಲಲ್ಲಿರೋ ಕನ್ನಡಿಗರು ಸರ್ ಫಸ್ಟ್ ಟೈಮ್ ನನ್ನ ಕರೆಸಿದ್ದಾರೆ ಬಸವನಗುಡಿಲಿರೋ ಬಂದು ಮಾತಾಡ್ಸ್ಕೊಂಡು ಹೋದ್ರು ನನಗೆ ಮಾತಾಡ್ಸಿ ಮಾ ಅವ್ರು ಅವರೇ ಕಂಪಾಲದಲ್ಲಿರೋದು ಅವ್ರು ಬಂದ್ಬಿಟ್ಟು ಎಲ್ಲ ಮಾತಾಡ್ಸ್ಕೊಂಡು ಹೋಗ್ಬಿಟ್ಟು ಕ್ಯಾಂಪ್ ಫೈರ್ ಹಾಕ್ಬಿಟ್ಟು ಮೈ ಕೈ ಕೊಟ್ಬಿಟ್ರು ನಾನು ಮಾತಾಡ್ತಾ ಇದ್ದೀನಿ ಮಾತಾಡ್ತಾಯಿದ್ದೀನಿ ಮಾತಾಡ್ತಾ ಇದ್ದೀನಿ ಒಂದೂವರೆ ಅವ್ರು ಮಾತಾಡಿ ಎಲ್ಲ ನಕ್ಕು ಎಂಜಾಯ್ ಮಾಡಿದ್ರು ಊಟ ಮಾಡಿರಿ ಎಲ್ಲ ಆಗಿ ಆಚೆ ಬರುವಾಗ ಯೋಚನೆ ಮಾಡಿ ನಾಳೆ ಅಲ್ವಾ ಪ್ರೋಗ್ರಾಮು ನಾಳೆ ಏನು ಹೇಳೋದು ಮಾರನೇ ದಿವಸ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಅವ್ರ ದೇಶ ಈ ಇನ್ಸುರೆನ್ಸು ಎಲ್ಲ ಇಟ್ಕೊಂಡು ಅಲ್ಲೇ ಪ್ರೋಗ್ರಾಮ್ ಒಂದಷ್ಟು ಬಿಲ್ಟ್ ಮಾಡಿ ಪ್ರೋಗ್ರಾಮ್ ಮಾಡಿಸ್ತೇವೆ ಸರ್ ಆ ಕಂಪಾಲ ಕನ್ನಡಿಗರಿಗೆ ವಿಶೇಷವಾಗಿ ನಮಸ್ಕಾರ ಏನು ಅಂದರೆ ನನಗೆ ಬರುವಾಗ ಫ್ಲೈಟಲ್ಲಿ ಕರೆಸ್ಕೊಡ್ರು ಹೋಗುವಾಗ ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟೆ ಸರ್ ಕಾರಲ್ಲೇ ಕರ್ಕೊಂಡು ಹೋಗಿ ಸರ್ ಏರ್ಪೋರ್ಟ್ಗೆ ಅಂತ ಕಲಾ ಮಾಧ್ಯಮ ನೋಡಿ ಮುಂದಿನ ಪೀಳಿಗೆ ಅವ್ರನ್ನ ತೋರಿಸಿ ಕಲಾವಿದರ ನೋವುಗಳು ನಡೆದು ಬಂದ ದಾರಿ ಎಲ್ಲ ಅವರು ಕೇಳಿಸಿದ್ರೆ ಅವ್ರಿಗೆ ಬದುಕೋಕ್ಕೆ ಬಹಳ ಸುಲಭವಾಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹತ್ತಿ ಇವರು ಅವ್ರು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೂ ಬರಲಿ ಮನೆ ಖಾಲಿ ಇದ್ರೆ ಒಂದು ಪಕ್ಷಿ ಬರ್ತದೆ ಅಲ್ಲಿ ಒಂದು ಪಕ್ಷಿ ಮನೆಯೊಳಗೆ ಬಂದ್ಬಿಡ್ತದೆ ಇರೋ ಮನೆಗೂ ಬಂದ್ಬಿಡ್ತದೆ ಬಂದ ತಕ್ಷಣ ಅದ್ರ ಜೊತೆ ನೂರಾರು ಪಕ್ಷಿಗಳು ಬಂದ್ಬಿಡ್ತೀವಿ ಇವಾಗ ನೀವು ಇದೇ ಮನೆ ಇದ್ದೀರಿ ಅಂದ್ಕೊಳ್ಳಿ ಬಾಗಿಲು ತೆಗೆದಿದ್ರೆ ಒಂದು ಪಕ್ಷಿ ಬಂದ್ಬಿಡ್ತದೆ ತೆಗೆದಿಟ್ಟು ಬಾಗಿಲಿಗೆಲ್ಲ ಬರೋದಿಲ್ಲ ಇದಕ್ಕಿದಾಗೆ ನೂರಾರು ಪಕ್ಷಿ ಬಂದ್ಬಿಡ್ತದೆ ಮನೆಯೊಳಗೆ ಫುಲ್ ಫುಲ್ ಗೂಡು ಕಟ್ಬಿಡ್ತದೆ ಕೋಟ್ಯಾಧೀಶ್ ನೀವು ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ ಅಂತೆ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು